ಶ್ರೀ ಚಾಮುಂಡೇಶ್ವರಿ ದೇವಿಯನ್ನು ನೆನೆಯುತ್ತಾ ಈ ದಿನದ ನಿಖರವಾದ ದಿನಭವಿಷ್ಯ ಹೇಗಿದೆ ಎಂದು ತಿಳಿಯೋಣವನ್ನೇ. ಮೊದಲಿಗೆ ಮೇಷರಾಶಿ, ಇವತ್ತು ಸ್ಥಿರಾಸ್ತಿಯಿಂದ ಧನಾಗಮನ ಕಂಡು ಬರ್ತಾ ಇದೆ ನಿಮಗೆ. ಉದಾಸೀನದಿಂದ ತೊಂದರೆ ಆಗುತ್ತೆ. ಯಾವುದೇ ಕೆಲಸವನ್ನು ಉದಾಸೀನ ಮಾಡಬೇಡಿ. ಉದ್ಯೋಗದಲ್ಲಿ ಸ್ವಲ್ಪ ಒತ್ತಡಗಳು ಹೆಚ್ಚಾಗುತ್ತೆ. ವಾಹನ ಚಾಲನೆಯಲ್ಲಿ ಎಚ್ಚರ. ಮೇಲಾಧಿಕಾರಿಗಳಿಂದ ಕಿರಿಕಿರಿ ಆಗಬಹುದು. ಮಕ್ಕಳಿಂದ ಆಕಸ್ಮಿಕ ತೊಂದರೆಗಳು ಇವತ್ತು ಕಂಡು ಬರ್ತಾ ಇದೆ. ಆದಷ್ಟು ಇವತ್ತು ಮೇಷರಾಶಿ ವ್ಯಕ್ತಿಗಳು ಜಾಗೃತರಾಗಿದ್ದರೆ ಒಳ್ಳೆಯದು. ವೃಷಭ ರಾಶಿ, ಇವತ್ತು ದಾಂಪತ್ಯದಲ್ಲಿ ಇದ್ದಂತಹ ಕಲಹಗಳು ಕಡಿಮೆ ಆಗುತ್ತೆ. ಮಕ್ಕಳಿಗೆ ವಿಶೇಷವಾದಂತಹ ಪ್ರಯಾಣದ ಒಂದು ಯೋಗವನ್ನು ನೀವು ತೋರಿಸ್ತೀರಾ. ಪಿತ್ರಾರ್ಜಿತ ಆಸ್ತಿ ತಗಾದೆಗಳು ಕಡಿಮೆ ಆಗುತ್ತೆ. ಬಂಧುಗಳಿಂದ ಸ್ವಲ್ಪ ಕಿರಿಕಿರಿ ಆಗ್ಬೋದು. ಪ್ರಯಾಣದಲ್ಲಿ ಅಡೆತಡೆಗಳು ಕಂಡುಬರ್ತಾ ಇದೆ. ಮಿಥುನ ರಾಶಿ, ಆರ್ಥಿಕ ಮುಗ್ಗಟ್ಟು ಇವತ್ತು ಹೆಚ್ಚಾಗುತ್ತೆ. ಸಂಕಷ್ಟಗಳು ಕೂಡ ಹೆಚ್ಚಾಗ್ಬೋದು. ಆಕಸ್ಮಿಕ ದುರ್ಘಟನೆಗಳು ಸಂಭವಿಸುತ್ತೆ. ಪ್ರಯಾಣ ಮಾಡುವ ಸಾಧ್ಯತೆ ಇದೆ. ಬಂಧುಗಳಿಂದ ಸಾಲಬಾಧೆ, ನಿದ್ರಾಭಂಗ ಕೂಡ ಇವತ್ತು ಉಂಟಾಗಲಿದೆ. ಕಟಕ ರಾಶಿ, ಉದ್ಯಮ ವ್ಯಾಪಾರದಲ್ಲಿ ಲಾಭವನ್ನು ಪಡಿತೀರಾ. ವ್ಯವಹಾರದಲ್ಲಿ ಅನುಕೂಲ. ಮಕ್ಕಳ ಮಿತ್ರರಿಂದ ದುರ್ನಡತೆಯನ್ನು ಉಂಟಾಗುತ್ತೆ. ಮಕ್ಕಳಿಂದ ಗೌರವಕ್ಕೆ ಧಕ್ಕೆ ಆಗುತ್ತೆ. ಆದಷ್ಟು ಮಕ್ಕಳ ಮೇಲೆ ನಿಗಾ ವಹಿಸಿದರೆ ಕಟಕರಾಶಿ ವ್ಯಕ್ತಿಗಳಿಗೆ ಶುಭ ದಿನ. ಸಿಂಹರಾಶಿ, ಇವತ್ತು ಉದ್ಯೋಗ ಹುಡುಕಾಟವನ್ನು ನಡೆಸ್ತೀರಾ. ದೂರ ಪ್ರದೇಶದಲ್ಲಿ ಉದ್ಯೋಗದ ಅವಕಾಶಗಳು ದೊರೆಯುತ್ತೆ. ಅಧಿಕವಾದಂತಹ ಖರ್ಚು ಇವತ್ತು ನಿಮ್ಮದಾಗಿರುತ್ತೆ. ಮಾನಸಿಕ ಅಸ್ಥಿರತೆ, ಅನಗತ್ಯ ಕೋಪವನ್ನು ಮಾಡಿಕೊಳ್ತೀರಾ. ಕೋಪ ನಿಯಂತ್ರಣದಲ್ಲಿಟ್ಟರೆ ಒಳ್ಳೆಯದು. ಕನ್ಯಾರಾಶಿ, ಪ್ರಯಾಣದಿಂದ ಅನುಕೂಲವನ್ನು ಪಡಿತೀರಾ. ತಂದೆಯಿಂದ ಲಾಭ. ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಸಾಧಿಸ್ತೀರಾ. ವ್ಯಾಪಾರ ಆರಂಭಕ್ಕೆ ಇವತ್ತು ಅನುಕೂಲ. ಯಾವುದಾದ್ರೂ ಹೊಸ ಕೆಲಸ ಶುರು ಮಾಡೋದಾಗಿದ್ದರೆ ಇವತ್ತಿನ ದಿನ ಶುರು ಮಾಡಿದ್ರೆ ಒಳ್ಳೆಯದು. ತುಲಾರಾಶಿ, ಆಕಸ್ಮಿಕವಾಗಿ ಉದ್ಯೋಗ ನಷ್ಟ ಆಗುತ್ತೆ. ಅನಗತ್ಯ ಮಾತಿನಿಂದ ವಾಗ್ವಾದ, ಹೆಚ್ಚು ಮಾತನಾಡಲು ಹೋಗಬೇಡಿ. ಆತ್ಮಗೌರವಕ್ಕೆ ಚ್ಯುತಿ. ಅಧಿಕ ಉಷ್ಣಬಾಧೆ. ಆರೋಗ್ಯದಲ್ಲಿ ಏರುಪೇರು. ಆರೋಗ್ಯದ ಕಡೆ ಗಮನವನ್ನು ನೀಡಬೇಕು. ವೃಶ್ಚಿಕ ರಾಶಿ, ಇವತ್ತು ಸಂಗಾತಿಯಿಂದ ಅನುಕೂಲವನ್ನು ಪಡಿತೀರಾ. ಸ್ವಯಂ ಕೃತ್ಯಗಳಿಂದ ನಷ್ಟ. ಅಹಂಭಾವದಿಂದ ಸಂಕಷ್ಟಕ್ಕೆ ಸಿಲುಕುವಿರಿ. ಹೆಚ್ಚು ಅಹಂಭಾವ ಬೇಡ. ಉದ್ಯೋಗ ಸ್ಥಳದಲ್ಲಿ ಕಲಹಗಳಾಗ್ಬೋದು. ಎಚ್ಚರಿಕೆಯಿಂದ ಇರಿ. ಧನಸ್ಸು ರಾಶಿ, ವಿಪರೀತವಾದಂತಹ ರಾಜಯೋಗ ಅಂತ ಹೇಳ್ಬೋದು ನಿಮಗೆ. ಪ್ರಯಾಣದಲ್ಲಿ ಅನುಕೂಲ, ಉದ್ಯೋಗದಲ್ಲಿ ಅನುಕೂಲ ಆಗುತ್ತೆ. ವ್ಯಾಪಾರದಲ್ಲಿ ಅತಿ ಹೆಚ್ಚು ಲಾಭವನ್ನು ಪಡಿತೀರಾ. ನಿದ್ರಾಭಂಗ ಕೂಡ ಉಂಟಾಗುತ್ತೆ. ಮಕರ ರಾಶಿ, ಪ್ರೇಮ ವಿಚಾರದಲ್ಲಿ ಮಿತ್ರರಿಂದ ತೊಂದರೆ ಆಗುತ್ತೆ. ಪೂರ್ವ ಜನ್ಮದ ಕರ್ಮಫಲ ಪ್ರಾಪ್ತಿಯಾಗುತ್ತೆ ಇವತ್ತು ನಿಮಗೆ. ವ್ಯಾಪಾರ ವ್ಯವಹಾರದಲ್ಲಿ ತೊಂದರೆ. ಮೇಲಾಧಿಕಾರಿಗಳಿಂದ ಉದ್ಯೋಗದ ಸ್ಥಳದಲ್ಲಿ ಸ್ವಲ್ಪ ಕಿರಿಕಿರಿಗಳು ಇವತ್ತು ಹೆಚ್ಚಾಗಿ ಉಂಟಾಗಲಿದೆ. ಕುಂಭರಾಶಿ, ಇವತ್ತು ಮನೋರೋಗಗಳು ಉಂಟಾಗುತ್ತೆ. ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ವಿಘ್ನಗಳು ಕಂಡು ಬರ್ತಾ ಇದೆ. ನಷ್ಟ ಪ್ರಮಾಣ ಕಡಿಮೆ ಆಗುತ್ತೆ. ಮಾನಸಿಕ ಚಿಂತೆ ಹೆಚ್ಚಾಗುತ್ತೆ. ವ್ಯಾಪಾರದಲ್ಲಿ ಆಕಸ್ಮಿಕವಾದಂತಹ ಬೆಳವಣಿಗೆ ಆಗುತ್ತೆ. ದಾಂಪತ್ಯದಲ್ಲಿ ಪ್ರೀತಿ ವಾತ್ಸಲ್ಯ ಹೆಚ್ಚಾಗುತ್ತೆ. ಇವತ್ತು ವ್ಯಾಪಾರದಲ್ಲಿ ಅತಿ ಹೆಚ್ಚು ಲಾಭವನ್ನು ಕುಂಭರಾಶಿಯ ವ್ಯಕ್ತಿಗಳು ಪಡೆಯಲಿದ್ದಾರೆ. ಮೀನರಾಶಿ, ವ್ಯಾಪಾರೋದ್ಯಮದಲ್ಲಿ ಲಾಭ. ವ್ಯವಹಾರದಲ್ಲಿ ಉತ್ತಮ ಹೆಸರನ್ನು ಮಾಡ್ತೀರಾ. ಕುಟುಂಬದಲ್ಲಿ ಶಾಂತಿಯ ವಾತಾವರಣ, ಪ್ರಗತಿಯನ್ನು ಕಾಣ್ತೀರಾ. ಮೇಲಾಧಿಕಾರಿಗಳಿಂದ ಸ್ವಲ್ಪ ಒತ್ತಡ ಕಂಡು ಬರ್ಬೋದು. ಇವತ್ತು ದೂರ ಪ್ರಯಾಣ ಮಾಡುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಈ ವಿಶೇಷವಾದ ದಿನ ಭವಿಷ್ಯದ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ತಪ್ಪದೇ ಶೇರ್ ಮಾಡಿ. ಧನ್ಯವಾದ ಸರ್.